ಉಪ್ಪಳದಲ್ಲಿ ಕಿಡಿಕಿಡಿಯೊಪ್ಪ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಅಂಗಡಿ ಕಾರು ಬಸ್ಗಳ ಗಾಜುಗಳನ್ನು ಒಡೆದು ನಾಶಗೆದಿದ್ದಾನೆ ಆರೋಪಿಯು ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಉಪ್ಪಳ ಪೊಲೀಸರು ಈತನಿಗಾಗಿ ಶೋಧ ನಡೆಸುತ್ತಿದ್ದಾರೆ ಸಮಾಜದ್ರೋಹಿಯೊಬ್ಬ ಬುಧವಾರ ರಾತ್ರಿ ಉಪ್ಪಳ ರೈಲ್ವೆ ಸ್ಟೇಷನ್ ರಸ್ತೆಯ ಕೆಳಭಾಗದಲ್ಲಿರುವ ದೈವಸ್ಥಾನದ ಪರಿಸರದಲ್ಲಿ ನಿಲ್ಲಿಸಲಾಗಿದ್ದ ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ನ ಗಾಜುಗಳನ್ನು ಪುಡಿಗೈದಿದ್ದಾನೆ ಅದೇ ರೀತಿ ದೇವಸ್ಥಾನದಿಂದ ಮೇಲ್ಭಾಗದಲ್ಲಿರುವ ಮಹಮದಿಯಾ ಮಸೀದಿ ಪರಿಸರದಲ್ಲಿ ನಿಲ್ಲಿಸಲಾಗಿದ್ದ ಎರಡು ಕಾರುಗಳ ಗಾಜುಗಳನ್ನು ಪುಡಿಗೈದು ಹಾನಿಗೊಳಿಸಿದ್ದಾನೆ ಬಳಿಕ ಉಪ್ಪಳ ಕೆಎನ್ಎಚ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಿಲ್ಲಿಸಲಾಗಿದ್ದ ನಾಲ್ಕು ಕಾರುಗಳ ಗಾಜುಗಳನ್ನು ಪುಡಿಗೈಯಲಾಗಿದೆ ಅದೇ ರೀತಿ ಅದರ ಅಲ್ಪ ದೂರದಲ್ಲಿರುವ ಅನಂತ ಜುವೆಲರ್ಸ್ ಅಂಗಡಿಯ ಗಾಜನ್ನು ಸಂಪೂರ್ಣವಾಗಿ ಪುಡಿಗೈಯಲಾಗಿದೆ घटना स्थल के व्यापारी ಏಕೋಪನ ಸಮಿತಿಯ ಪದಾಧಿಕಾರಿ ರಫೀಕ್ ಕೆಐ ಮುಸ್ಲಿಂ ಲೀಗ್ ಉಪ್ಪಳ ಘಟಕದ ಅಧ್ಯಕ್ಷ ಅಬ್ದುಲ್ ಹಮೀದ್ ವಾರ್ಡ್ನ ಮಾಜಿ ಸದಸ್ಯ ಅಜೀಂ ಮಣಿಮುಂಡ ಕಮಲಾಕ್ಷ ಭಾಸ್ಕರ್ ಸೇರಿದಂತೆ ಹಲವು ಮಂದಿ ಭೇಟಿ ನೀಡಿದ್ದಾರೆ ಈ ಬಗ್ಗೆ ಈಗಾಗಲೇ ಪೊಲೀಸರಿಗೆ ದೂರು ನೀಡಲಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ ರಹಮಾನ್ ಉದ್ಯಾವರ ವಿಪೋ ನ್ಯೂಸ್ 10.7 ಮಂಜೇಶ್ವರ